ಯೋಧರ ತುರ್ತು ಸೇವೆಗೆ ಸಿದ್ಧಗೊಂಡಿವೆ ವಿಶೇಷ ಸೌಲಭ್ಯವುಳ್ಳ ಎರಡು ಆಂಬ್ಯುಲೆನ್ಸ್. ನಮ್ಮ ದೇಶದ ಯೋಧರಿಗೆ ಅನುಕೂಲವಾಗಲೆಂದು ಹುಬ್ಬಳ್ಳಿ ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ಆರ್ಯಭಟ್ಟ ಟೆಕ್ ಪಾರ್ಕ್ನ ಏಬಲ್ ಡಿಸೈನ್ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸ್ಪೈರಾ ಟೆಕ್ನೋವೇಷನ್ ಕಂಪನಿ ಈ ಆಂಬ್ಯುಲೆನ್ಸ್ ಗಳನ್ನು ಸಿದ್ಧಪಡಿಸಿದೆ. ಎಲ್ಲಾ ತುರ್ತು ವಾಹನಗಳಿಗಿಂತ ಈ ತುರ್ತು ವಾಹನ ವಿಭಿನ್ನವಾಗಿದ್ದು ಎಲ್ಲಾ ಸವಾಲಿನ ರಸ್ತೆಯಲ್ಲೂ ಸಹ ಇವು ಯೋಧರ ಬಳಿ ಹೋಗಿ ಚಿಕಿತ್ಸೆ ನೀಡುತ್ತವೆ. ಟಾಟಾ ಸುಮೋ ವಾಹನ ಮತ್ತು ಸ್ವರಾಜ್ ಮಾಜ್ರಾ ವಾಹನಗಳನ್ನು ವಿಭಿನ್ನವಾಗಿ ಸಿದ್ಧಪಡಿಸಿ ಯೋಧರಿಗೆ ತತ್ಕ್ಷಣವೇ ನೆರವಾಗುವ ನಿಟ್ಟಿನಲ್ಲಿ ರೆಡಿ ಮಾಡಲಾಗಿದೆ. ಇನ್ನು ಟಾಟಾ ಸುಮೋ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಗಾಯಗೊಂಡ ಯೋಧರಿಗೆ ಬೇಕಾದ ಆಕ್ಸಿಜನ್ ಮತ್ತು ವೆಂಟಿಲೇಟರ್ ಎಸಿ ಮತ್ತು ಹೀಟರ್ ಗಳನ್ನು ಸಹ ಇಲ್ಲಿ ಅಳವಡಿಸಲಾಗಿದ್ದು ಉತ್ತಮ ಗುಣಮಟ್ಟದ 35 ಲಕ್ಷ ಮೌಲ್ಯದ ವೈದ್ಯಕೀಯ ಸಲಕರಣೆಗಳು ಇದರಲ್ಲಿವೆ. ಆಧುನಿಕ ಪ್ರಾಥಮಿಕ ಚಿಕಿತ್ಸೆ ಅಗತ್ಯ ಔಷಧಗಳನ್ನು ಸಂಗ್ರಹಿಸಿಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅದೇ ರೀತಿ ಆಟೋ ಲೋಡಿಂಗ್ ಸ್ಟ್ರೆಚರ್ ವೈದ್ಯರು ಹಾಗೂ ಅಗತ್ಯ ಸಲಕರಣೆ ಇಟ್ಟುಕೊಳ್ಳಲು ಜಾಗದ ವ್ಯವಸ್ಥೆ ಈ ವಾಹನದಲ್ಲಿದೆ ಅಂತೆ. ಈ ವಾಹನ ಮೊಬೈಲ್ ಆಂಬ್ಯುಲೆನ್ಸ್ ಆಗಿಯೂ ಕಾರ್ಯನಿರ್ವಹಿಸಲಿದ್ದು ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರನ್ನ ಆಂಬ್ಯುಲೆನ್ಸ್ ಮೂಲಕ ಸಂಪರ್ಕಿಸಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರಿಗೆ ಆಡಿಯೋ ಹಾಗೂ ವಿಡಿಯೋ ಸೌಲಭ್ಯ ಇದರಲ್ಲಿ ಲಭ್ಯವಿದೆ ಅಂತೆ. ಇನ್ನು ಕಳೆದ ಡಿಸೆಂಬರ್ನಲ್ಲಿ ಡಿಆರ್ಡಿಒ ಅಡಿಯಲ್ಲಿ ಡಿಫೆನ್ಸ್ ಬಯೋ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರೋಮೆಡಿಕಲ್ ಲ್ಯಾಬೊರೇಟರಿ ವಾಹನ ಸಿದ್ಧಪಡಿಸಲು ಟೆಂಡರ್ ನೀಡಲಾಗಿತ್ತು. ಡಿಆರ್ಡಿಒ ಆದೇಶದಂತೆ ಈಗ ವಾಹನ ತಯಾರಿಸಲಾಗಿದ್ದು ಹಿಮಾಲಯದಂತಹ ಹವಾಮಾನಕ್ಕೆ ತಕ್ಕಂತೆ ಅಲ್ಲಿ ಸಂಭವಿಸುವ ಭೂಕುಸಿತ ವಿಪರೀತ ಮಳೆ ಹಿಮ ಬೀಳುವುದಕ್ಕೆ ಒಗ್ಗುವಂತೆ ಈ ವಾಹನ ಸಿದ್ಧಪಡಿಸಲಾಗಿದೆ ಎಂದು ಡಿಸೈನ್ ಇಂಜಿನಿಯರಿಂಗ್ ಮುಖ್ಯಸ್ಥ ಜಗದೀಶ್ ಹಿರೇಮಠ್ ಮಾಹಿತಿಯನ್ನು ಹೇಳಿದ್ದಾರೆ.